ಹಾಯ್ ಎಲ್ರಿಗೂ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಲಕ್ಕಿಲಿಕೇಶಸ್ ಯೂಟ್ಯೂಬ್ ಚಾನಲ್. ಸೊ ಫೈನಲ್ ಆಗಿ ತುಂಬ ಕಾಂಟ್ರವರ್ಸಿನ ಸೃಷ್ಟಿ ಮಾಡಿದಂಥ ಅಮೀರ್ ಸಿದ್ದಕಿ ಅವರ ಒಂದು ಟಿಕ್ಟಾಕ್ ಅಕೌಂಟ್ ರಿಮೂವ್ ಆಗಿದೆ. ಸೊ ಇದ್ರ ಬಗ್ಗೆ ಒಂದು ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋ ನೋಡ್ಕೊಂಡ ತನಕ ನೋಡಿ ಅಂತ ಹೇಳ್ತಾ, ಅದಕ್ಕಿಂತ ಮುಂಚೆ ನೀವೇನಾದ್ರು ಫಸ್ಟ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಡಿ, ಜೊತೆ ವಿಡಿಯೋ ಸರ್ ದಯವಿಟ್ಟು ಇವಾಗಲೇ ಒಂದು ಲೈಕ್ ಮಾಡಿ. ಈ ಒಂದು ವಿಡಿಯೋಗೆ 200 ಲೈಕ್ಸ್ ಮಾಡಲೇಬೇಕು. ಆಯಿತಾ? ಸೊ ಇವತ್ತಿನ ವಿಡಿಯೋ ನಾವು ಶುರು ಮಾಡೋಣ, ಬನ್ನಿ ಶುರು ಮಾಡೋಣ. ಓಕೆ ಗೈಸ್, ಅಮೀರ್ ಸಿದ್ದಕಿ ಇವ್ರ ಬಗ್ಗೆ ಹೇಳಬೇಕು ಅಂತಂದರೆ ಸಿಂಪಲ್ಲಾಗಿ ಒಂದೇ ಹೇಳ್ಬಿಡ್ತೀನಿ ಕೇಳಿ. ಯೂಟ್ಯೂಬಲ್ಲಿ ಇವಾಗ ಏನು ಕಾಂಟ್ರವರ್ಸಿ ನಡೀತದೆ ಅದಕ್ಕೆ ಮುಖ್ಯ ಕಾರಣ ಇವರೊಬ್ಬರೇ. ನೋಡಿ, ಒಂದು ಕಾಂಟ್ರವರ್ಸಿ ನಡೋದಕ್ಕೆ ಒಂದು ವ್ಯಕ್ತಿ ಬಂದರೆ ಸಾಕು, ಅಲ್ಲಿ ಏನೇನೋ ಆಗ್ಬಿಡುತ್ತೆ. ಸೊ ಯೂಟ್ಯೂಬರ್ಸ್ ಮಧ್ಯೆ ತಂದಿಟ್ಟವರು ಇವರೇ, ಟಿಕ್ಟಾಕ್ ದೊಡ್ಡದು ಅಂತ ತೋರಿಸ್ದವರು ಇವರೇ, ಯೂಟ್ಯೂಬ್ ಮುಂದೆ ಟಿಕ್ಟಾಕ್ ಏನೂ ಅಲ್ಲ ಅಂತ ಹೇಳಿದವರು ಇವರೇ. ಸೊ ಎಲ್ಲ ಇವರಿಂದನೇ ತಪ್ಪು ಶುರುವಾಗಿರೋದು. ಓಕೆ, ಕ್ಯಾರಿ ಮಿನಾಟಿ ಅವ್ರನ್ನ ಕೆಳಗಿದ್ದು ಇವರೇನೆ. ಓಕೆ, ಸೊ ಮುಖ್ಯ ಕಾರಣ ಟಿಕ್ಟಾಕ್ ವರ್ಸಸ್ ಯೂಟ್ಯೂಬ್ ಕಾಂಟ್ರವರ್ಸಿ ನಡೋದಕ್ಕೆ ಅಮೀರ್ ಸಿದ್ದಕಿ ಅವರು. ಓಕೆ, ಸೊ ಆದ್ದರಿಂದ ಏನಾಯಿತು ಅಂತಂದರೆ ಅಮೀರ್ ಸಿದ್ದಕಿ ಅವ್ರಿಗೆ ಒಂದು ಒಳ್ಳೆ ಫೇಮ್ ಸಿಕ್ತು ಅಂತಲೇ ಹೇಳ್ಬೋದು. ತುಂಬ ಕಡೆ ಎಲ್ಲ ಅವ್ರ ಕಡೆ ನ್ಯೂಸ್ ಬಂತು, ಅವ್ರ ಬಗ್ಗೆ ಎಲ್ಲ ತುಂಬ ಜನ ರಿಯಾಕ್ಟ್ ಮಾಡೋರು, ತುಂಬ ಜನ ಬೈದರು, ಎಲ್ಲ ನಡೀತು. ಸೊ ಈ ಥರ ಅವರು ಒಂದು ರೇಂಜ್ಗೆ ತಲುಪಿಟ್ರು ಜನಗಳಿಗೆ. ಸೊ ಆದರೆ ಒಂದು ಸೈಡ್ ನೀವು ನೋಡೋದಾದರೆ ಟಿಕ್ಟಾಕ್ ವ್ಯಾಲ್ಯೂ ಕಮ್ಮಿ ಆಗೋಯ್ತು. ಓಕೆ, ಟಿಕ್ಟಾಕ್ ವ್ಯಾಲ್ಯೂ ಯಾವಾಗ ಕಮ್ಮಿ ಆಯಿತು, ಟಿಕ್ಟಾಕ್ ಅವ್ರಿಗೆ ಯೋಚನೆ ಬಂತು, ಹೌದು ನಮ್ಮ ಟಿಕ್ಟಾಕ್ ವ್ಯಾಲ್ಯೂ ಕಮ್ಮಿ ಆಗ್ತಾ ಇದೆ, ಎಲ್ಲರೂ ಸ್ಟಾರ್ಸ್ ಎಲ್ಲ ಕಮ್ಮಿ ಕೊಡ್ತಾ ಇದ್ದಾರೆ, ತುಂಬ ಜನ ಅಪ್ಲಿಕೇಶನ್ ಡಿಲೀಟ್ ಮಾಡ್ತಾ ಇದ್ದಾರೆ. ಸೊ ಅದಕ್ಕೆ ಮುಖ್ಯ ಕಾರಣ ಏನು, ನಮ್ಮ ಟಿಕ್ಟಾಕ್ ವ್ಯಾಲ್ಯೂ ಕಮ್ಮಿ ಆಗೋದಕ್ಕೆ ಯಾರು ಕಾರಣ ಅಂತ ಅವ್ರು ಯೋಚನೆ ಮಾಡಿ, ಅವ್ರಿಗೆ ಗೊತ್ತು ಯಾರು ಕಾರಣ ಅಂತ, ಅಮೀರ್ ಸಿದ್ದಕಿ ಅವರು ಅಂತ. ಸೊ ಅದಕ್ಕೋಸ್ಕರ ಅವರನ್ನೇ ಮೇಯ್ನ್ ಇಟ್ಕೊಂಡು ಅವರ ಒಂದು ಟಿಕ್ಟಾಕ್ ಅಕೌಂಟ್ನ ಡಿಲೀಟ್ ಮಾಡಿದ್ದಾರೆ. ಡಿಲೀಟ್ ಅಂತಂದರೆ ಬ್ಯಾನ್ ಮಾಡಿದ್ದಾರೆ, ಅವ್ರು ಇನ್ಮುಂದೆ ಯಾವುದು ವೀಡಿಯೋ ಹಾಕೋದಕ್ಕಾಗಲ್ಲ. ಓಕೆ, ಪರ್ಮನೆಂಟ್ಲಿ ಬ್ಯಾನ್ ಮಾಡಿದ್ದಾರೆ. ಸೊ ಅದ್ರ ಪ್ರೂಫ್ ಇವಾಗ ನಾನು ನಿಮಗೆ ತೋರಿಸ್ತೀನಿ ನೋಡಿ. ಅಮೀರ್ ಸಿದ್ದಕಿ ಅಲ್ವಾ, ಸಿದ್ದಕಿ. ಓಕೆ, ನೀವು ನೋಡ್ಬೋದು ಈ ಒಂದು ವ್ಯಕ್ತಿ ಪಾಪ್ಯುಲರ್ ಕ್ರಿಯೇಟರ್ ಟಿಕ್ಟಾಕಲ್ಲಿ 3.8 million ಫಾಲೋವರ್ಸ್ ಇದ್ದಾರೆ, 51 ಜನನ ಫಾಲೋ ಮಾಡ್ತಾಯಿದ್ದಾರೆ. ವೀಡಿಯೋಸ್ಗಳೆಲ್ಲ ಬರ್ತಾಯಿದೆ ಅವ್ರದ್ದು, ವೀಡಿಯೋಸ್ಗಳೆಲ್ಲ ಪ್ಲೇ ಆಗ್ತದೆ, ಬಟ್ ಇನ್ನು ಮುಂದೆ ಅವ್ರು ವೀಡಿಯೋ ಹಾಕೋಕ್ಕಾಗಲ್ಲ. ಯಾಕೆ ಅಂತಂದರೆ ಅವ್ರು ಟಿಕ್ಟಾಕ್ ಅಕೌಂಟ್ ಓಪನ್ ಮಾಡಿದ ತಕ್ಷಣ ತೋರಿಸುತ್ತೆ ನೋಡಿ ಅಲ್ಲಿ ಮೇಲ್ಗಡೆ, ದಿಸ್ ಅಕೌಂಟ್ ವಾಸ್ ಬ್ಯಾನ್ಡ್. ಓಕೆ, ಸೊ ಮುಖ್ಯ ಪಿಲ್ಲರ್ನ ತೆಗೆದಾಕಿದ್ದಾರೆ, ಒಳ್ಳೆ ಕೆಲಸ ಮಾಡಿದ್ದಾರೆ ಟಿಕ್ಟಾಕ್ ಅವರು. ಇಂಥವರು ರಿಮೂವ್ ಆಗಬೇಕು. ಓಕೆ, ಸುಮ್ಮನೆ ತಂದಿಡೋರು, ಏನೇನೋ ಜಗಳ ಮಾಡಿಸೋರು, ಸೊ ಇವರೆಲ್ಲ ರಿಮೂವ್ ಆಗಿಬಿಟ್ರೆ ಎಲ್ಲ ಸೇಫ್ ಆಗಿರುತ್ತೆ ಅಲ್ವಾ. ಸೊ ಅಷ್ಟು ದಿನದಿಂದ ತುಂಬ ಬ್ಯಾಡಾಗಿ ಯೂಟ್ಯೂಬ್ನ ತುಂಬ ಏನೋ ಟಿಕ್ಟಾಕ್ ಮುಂದೆ ಯೂಟ್ಯೂಬ್ ಏನೂ ಅಲ್ಲ ಅನ್ನೋ ಥರ ಮಾತಾಡ್ತಿದ್ದಂಥ ವ್ಯಕ್ತಿನ ಇವತ್ತು ರಿಮೂವ್ ಮಾಡಿದ್ದಾರೆ ಟಿಕ್ಟಾಕ್ ಅವರು, ಒಳ್ಳೆ ಕೆಲಸ ಮಾಡಿದ್ದಾರೆ. ಸೊ ಇದಾಗಬೇಕು ನಮಗೆ, ಇದೇ ಮೇನ್ ನಮ್ಗೆ ಬೇಕಾಗಿರೋದು. ಯಾರು ತಪ್ಪು ಮಾಡ್ತಾಯಿದ್ರೆ ಅವ್ರನ್ನ ರಿಮೂವ್ ಮಾಡಲಿ ಅಲ್ವಾ. ಸೊ ಟಿಕ್ಟಾಕ್ ಅಕೌಂಟ್ ಈಗ ಅವ್ರದ್ದು ಬ್ಯಾನ್ ಆಗಿದೆ, ಇನ್ನು ಮುಂದೆ ಅವರು ವೀಡಿಯೋ ಮಾಡೋದಕ್ಕಾಗಲ್ಲ. ನೋಡಿ, ಈ ಟೈಮಲ್ಲಿ ನನಗೊಂದು ಒಂದು ಥಾಟ್ ಬರ್ತಾಯಿದೆ ಮೈಂಡ್ಗೆ, ಏನು ಗೊತ್ತಾ, ಫೇಮಸ್ ಆಗೋದು ಅಂತಂದರೆ ತುಂಬ ಸುಲಭ. ಓಕೆ, ಏನೋ ಒಂದು ನೆಗೆಟಿವ್ ವಿಷಯಗಳನ್ನ ನೀವು ತೊಗೊಂಡು ಮಾತಾಡಿಬಿಟ್ರೆ ಖಂಡಿತವಾಗಲೂ ಆ ಒಂದು ವಿಡಿಯೋ ಎಲ್ರಿಗೂ ತಲುಪಿಡುತ್ತೆ. ಇವಾಗ ಸೋಷಿಯಲ್ ಮೀಡಿಯಾಗೆ ಅಷ್ಟು ಪವರ್ ಇದೆ, ತಲುಪುತ್ತೆ. ಆದರೆ ಅದು ಯಾವ ರೀತಿ ತಲುಪುತ್ತೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅಮೀರ್ ಸಿದ್ದಕಿ ಅವರು ಅದು ಇದು ಏನೇನೋ ಮಾತಾಡ್ಕೊಂಡೆಲ್ಲ ಕಾಂಟ್ರವರ್ಸಿ ಮಾಡಿಬಿಟ್ಟು ಫೇಮಸ್ ಆದರು. ಇವಾಗ ನೋಡಿ, ಅವ್ರಿಗೇನು ಬೆಲೆನೇ ಇಲ್ಲ, ಬೆಲೆ ಏನು ಕೊಡ್ತಾರೆ ಹೇಳಿ ಜನಗಳು? ಅಷ್ಟೇ, ಟಿಕ್ಟಾಕ್ ಅವರೇ ತೆಗೆದಾಕಿದ್ದಾರೆ ಅಂತ ಪಾಪ್ಯುಲರ್ ಕ್ರಿಯೇಟರ್ನೇ ರಿಮೂವ್ ಮಾಡಿರಬೇಕಾದ್ರೆ ಯೋಚನೆ ಮಾಡಿ. ಓಕೆ, ಏನೇ ಒಂದು ಮಾಡೋದಕ್ಕಿಂತ ಮುಂಚೆ ಒಂದು ಒಳ್ಳೆ ರೀತಿಯಲ್ಲಿ ಹೋಗಿ ಒಳ್ಳೆ ರೀತಿಯ ವೀಡಿಯೋಸ್ಗಳನ್ನ ಮಾಡಿ ಒಳ್ಳೆ ರೀತಿಯ ಜನಗಳಿಗೆ ತಲುಪಿ. ಆವಾಗ ನಿಮಗೆ ಏನೋ ಒಂದು ಬೆಲೆ ಇರುತ್ತೆ. ಟಿಕ್ಟಾಕಲ್ಲಿ ಒಂದು ಪಾಪ್ಯುಲರ್ ಕ್ರಿಯೇಟರ್ ಅಂತಂದರೆ ಒಂದು ಬೆಲೆ ಇರುತ್ತೆ. ಸೊ ನೀವು ಏನು ಮಾಡ್ದೇ ಸುಮ್ಮನೆ ಏನೋ ನೆಗೆಟಿವಾಗಿ ಮಾತಾಡ್ಕೊಂಡು ರೀಚ್ ಆಗೋಯ್ತೀನಿ ಜನಗಳಿಗೆ, ಆಮೇಲೆ ಹೆಸರು ಮಾಡ್ತೀನಿ ಹಂಗೆ ಹಿಂಗೆ ಅಂತ ಹೋದರೆ ಇದೇ ಕತೆ ಆಗೋದು. ಓಕೆ, ನನಗಂತೂ ಖುಷಿ ಆಯಿತು. ಓಕೆ, ಸೊ ಮುಖ್ಯ ಕಾರಣ ಜಗಳ ತಂದು ಹಿಡಿದಕ್ಕೆ ಇವರೇನೆ. ಸೊ ಅವ್ರನ್ನ ರಿಮೂವ್ ಮಾಡಿದ್ದಾರೆ, ಒಳ್ಳೆ ಕೆಲಸ ಮಾಡಿದ್ದಾರೆ ಅಂತ ಹೇಳ್ತಾ, ಸೊ ನಿಮ್ಗೆ ಹೇಗೆ ಅನ್ನಿಸ್ತು ಅನ್ನೋದನ್ನ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಮತ್ತೆ ಸಿಗ್ತೀನಿ ಎಲ್ರಿಗೂ, ಬೈ, ಜೈ ಹಿಂದ್, ವಂದೇ ಮಾತರಂ.